हेलो फ्रेंड्स, वेलकम टू स्माइल टॉक पैरामेडिकल ऑफिशियल चैनल। फ्रेंड्स, जे एन एम विद्यार्थिगळु अप्लिकेशन हाकि पेमेंट एनादरू इरर अंत बंद्रे सो अंत विद्यार्थिगळिगे याव रीतियागि पेमेंट अन्नु माडबेकु मत्ते पेमेंट ऑप्शन एल्लिरुत्ते अन्नोदन्न ई वीडियोदल्लि इन्फॉर्मेशन कोड्तीनि। इदु जे एन एम विद्यार्थिगळिगे मात्र ई ओंदु लिंक अन्नु कोडलागिदे, प्यारामेडिकल विद्यार्थिगळिगे इन्नू अपडेट आगिल्ल। अपडेट आदमेले डेफिनेटागि याव रीतियागि पेमेंट माडबेकु अन्नोदर बग्गे माहितिन कोड्तीनि। नीवु ऑफिशियल वेबसाइट अल्लि जे एन एम वेबसाइट अल्लि इर्तीरा इवाग ई रीतियागि बरुत्ते। सो इल्लि क्लिक माडबेकागुत्ते। सो इल्लि इदे नोडि, ई ओंदु लाइन गे क्लिक माडि। सो क्लिक माडिद मेले इल्लि लॉगिन पेज ओपन आगुत्ते, हौदा। सो लॉगिन पेज ओपन आदमेले ई लॉगिन पेज गे क्लिक माडि। सो क्लिक माडिद मेले निमगे इल्लि निम्म ओंदु जे एन एम ओंदु रजिस्ट्रेशन नंबर मेसेज बंदिरुत्तल्ल, सो आ नंबरन्नु इल्लि नीवु एनु माडबेकागुत्ते, एंट्री माडबेकागुत्ते। सो एंट्री माडिद मेले निम्म ओंदु डेट आफ् बर्त् अन्नु कंटिन्यूअस् आगि हाकबेकु। उदाहरणेगे इल्लि कोट्टिद्दे नोडि, ई रीतियागि कंटिन्यूअस् आगि हाकबेकु, यावुदु स्लाश् ह्याश् यूस् माडक्के होबारदु। सो हाकिद मेले इल्लि लागिन् अंत क्लिक माडि। सो लागिन् अंत क्लिक माडिद मेले इल्लि नोडबहुदु निमगे इल्लि रजिस्ट्रेशन नंबर इदे, इल्लि पेमेंट पेंडिंग इदे, हौदा। ಆಮೇಲೆ ಇಲ್ಲಿ ಇಂಟಿಮೇಷನ್ ಲೆಟರ್, ಈ ಇಂಟಿಮೇಷನ್ ಲೆಟರ್ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾಳೆ ನೀವು ಕೌನ್ಸಿಲಿಂಗ್ ಹೋಗಲಿಕ್ಕೆ ಇನ್ ಕೇಸ್ ಆಫ್ ಆಫ್ಲೈನ್ ಮಾಡಿದರೆ, ಸೊ ಆವಾಗ ಕೌನ್ಸಿಲಿಂಗ್ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ। ಪ್ಲಸ್ ಪೇಮೆಂಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ, ಅದಕ್ಕೆ ಈ ಒಂದು ಬಾಕ್ಸ್ ಹೆಲ್ಪ್ ಆಗುತ್ತೆ। ನೆಕ್ಸ್ಟ್ ಇಲ್ಲಿ ನೋಡಿ, ಪೇಮೆಂಟ್ 400 ರುಪೀಸ್ ಅಂತ ತೋರಿಸ್ತಾ ಇದೆ। ಸೊ ಇಲ್ಲಿ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ, ಒನ್ಸ್ ಪೇಡ್ ಕ್ಯಾನ್ ನಾಟ್ ಬಿ ರೀಫಂಡ್, ನಿಮ್ಮ ಅಮೌಂಟನ್ನು ರೀಫಂಡ್ ಮಾಡೋದಿಲ್ಲ ಅಂತ ಇಲ್ಲಿ ಕ್ಲಿಕ್ ಟಿಕ್ ಮಾಡ್ಕೋಬೇಕು, ಪೇ ನಾವಿಗೆ ಕ್ಲಿಕ್ ಮಾಡಬೇಕು। ಸೊ ಪೇ ನಾವು ಕ್ಲಿಕ್ ಮಾಡಿದ ಮೇಲೆ ನೋಡಿ, ಈ ಥರ ಇಂಟರ್ಫೇಸು ನಿಮಗೆ ಓಪನ್ ಆಗುತ್ತೆ। ಎದರಲ್ಲಿ ಎಲ್ಲ ನಮ್ಮ ಅಂದರೆ ಆಪ್ಷನ್ ಕೊಡುತ್ತೆ, ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಮತ್ತು ಯು ಪಿ ಐ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು, ಯಾಕಂದರೆ ಭಾಳ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ UPI ನಂಬರ್ ಇದೆ। ಇನ್ ಕೇಸ್ ಆಫ್ ನಿಮ್ಮ UPI ಬಾರ್ಕೋಡ್ ಇದ್ದರೆ ಇಲ್ಲಿ ಬಾರ್ಕೋಡಿಗೆ ಕ್ಲಿಕ್ ಮಾಡ್ಕೋಬೋದು, ಬಾರ್ಕೋಡಿಗೆ ಕ್ಲಿಕ್ UPI ಬಾರ್ಕೋಡ್ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು। ನೋಡಿ, ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಕೂಡ ಮಾಡ್ಕೊಳ್ಬೋದು। ಓಕೆ, ಈ ರೀತಿಯಾಗಿ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ। ಇನ್ ಕೇಸ್ ಆಫ್ ನಿಮ್ಮಲ್ಲಿ ಪೇಮೆಂಟ್ ಆಪ್ಷನ್ ಬರ್ಕೊಡೋದು ಇಲ್ಲ ಅಂತಂದರೆ, ಅಂದರೆ ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಅಮೌಂಟ್ ಇಲ್ಲ ಅಂದರೆ, ಫೋನ್ಪೇನ ಇದನ್ನು ಯಾವುದು ATM ಕಾರ್ಡನ್ನು ಯೂಸ್ ಮಾಡ್ಕೊಂಡು ಪೇಮೆಂಟನ್ನು ಕೂಡ ಮಾಡ್ಕೋಬೋದು। ಸೊ ಅದರ ಜೊತೆಗೆ ನಿಮಗೆ ಇಲ್ಲಿ ಏನಂದರೆ ಅಪ್ಲಿಕೇಶನ್ ಓಪನ್ ಕೂಡ ಇದೆ, ನೀವು ಎಡಿಟ್ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಎಡಿಟ್ ಕೂಡ ಮಾಡ್ಕೋಬೋದು। ತಪ್ಪು ಗಿಪ್ಪಾಗಿದ್ದರೆ ಅಥವಾ ಡೇಟ್ ಆಫ್ ಕುಂದಿರ್ತಾ ಇಲ್ಲ ಅಂತಂದರೆ ಕೂಡ ನೀವು ಎಡಿಟ್ ಕೂಡ ಮಾಡ್ಕೋಬೋದು। ಎಡಿಟ್ ಆಪ್ಷನ್ ಓಪನ್ ಇದೆ, ಕ್ಲೋಸ್ ಆಗಿಲ್ಲ, ಎಡಿಟ್ ಆಪ್ಷನ್ ಓಪನ್ ಇದೆ, ಎಡಿಟ್ ಕೂಡ ನೀವು ಮಾಡಿ ಸಬ್ಮಿಟ್ ಮಾಡ್ಬೋದು। ಸೊ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಥ್ಯಾಂಕ್ ಯು।